Hello students, welcome back to Shokumar HB English Korok channel. Students, nano ivattu 3 questions, 9th standard second language English lesson number 2. 3 questions written by Count Leo Tolstoy avaru barthirthakantaha 3 questions antakanta paathavanna nanu ivattu class martta idini. Adakkinta munche ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಅಂದರೆ ಹೊಸದಾಗಿ ವಿಸಿಟ್ ಮಾಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಿಂದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಮಾಡಿದ್ರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ, ಮತ್ತು ನಿಮ್ಮ ಡೆಸ್ಕ್ಟಾಪ್ಗೆ ನೋಟಿಫಿಕೇಶನ್ ಬರುತ್ತೆ, ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಟ್ಯಾಬಲ್ ನೋಡ್ತಾ ಇದ್ದವರಿಗೆ ಟ್ಯಾಬ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ನೀವು ಆ ಎಲ್ಲ ಪಾಠಗಳನ್ನ ನೀವು ಹುಡುಕಾಡುವಂಥ ಅವಶ್ಯಕತೆ ಇರಲ್ಲ, ಎಲ್ಲವೂ ಒಟ್ಟಿಗೆ ಒಂದೇ ಕಡೆ ಸಿಗುತ್ತೆ ಎಲ್ಲ ಪಾಠಗಳು ಕೂಡ. ಈಗ ಆಲ್ರೆಡಿ ಗ್ರಾಮರ್ ಇದೆ, 10th ಸ್ಟ್ಯಾಂಡರ್ಡ್ ಲೆಸನ್ಸ್ ಪೊಯಮ್ಸ್ ಇದೆ, 9th ಸ್ಟ್ಯಾಂಡರ್ಡ್ ಲೆಸನ್ಸ್ ಪೊಯಮ್ಸ್ ಇದೆ, 8th ಸ್ಟ್ಯಾಂಡರ್ಡ್ ಲೆಸನ್ಸ್ ಪೊಯಮ್ಸ್ ಇದೆ. ಯಾರಿಗೆ ಯಾವ ಲೆಸನ್ ಬೇಕು, ಯಾವ ಸ್ಟ್ಯಾಂಡರ್ಡ್ ಬೇಕು, ಅದನ್ನು ನೀವು ಆಯ್ಕೆ ಮಾಡ್ಕೊಂಡು ನೋಡಬಹುದು, ಎಲ್ಲ ಒಂದೇ ಕಡೆ ಸಿಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೋಡಿ, ಎ ಕಿಂಗ್ ಹ್ಯಾಸ್ 3 ಕ್ವಶನ್ಸ್ ಆ್ಯಂಡ್ ಹೀ ಈಸ್ ಸೀಕಿಂಗ್ ಆನ್ಸರ್ಸ್ ಟು ದೆಮ್. ಒಬ್ಬ ರಾಜ ಇರ್ತಾನೆ, ಆ ರಾಜನಿಗೆ 3 ಕ್ವಶನ್ಸ್ ಅವನ ಮೈಂಡಲ್ಲಿರುತ್ತೆ, 3 ಕ್ವಶನ್ಗಳು ಅವನ ಮೈಂಡಲ್ಲಿರುತ್ತೆ. ಹೀ ಈಸ್ ಸೀಕಿಂಗ್ ಆನ್ಸರ್ಸ್ ಟು ದೆಮ್, ಅವುಗಳಿಗೆ ಆನ್ಸರ್ನ ಅವನು ನೋಡ್ತಾ ಇರ್ತಾನೆ. ವಾಟ್ ಆರ್ ದ ಕ್ವಶನ್ಸ್, ಆ ಕ್ವಶನ್ಗಳು ಯಾವುವು? ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್, ಅವನಿಗೆ ಏನು ಬೇಕಾಗಿತ್ತು ಅದನ್ನು ಕಿಂಗು ಪಡ್ಕೊಂಡ? ರೀಡ್ ಟು ಫೈಂಡ್ ಔಟ್. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ಪಾಠವನ್ನು ರೀಡ್ ಮಾಡಿ ಅಂತ ಇದೆ. ಫಸ್ಟ್ ಪ್ಯಾರಾಗ್ರಾಫ್, ದ ಥಾಟ್ ಕೇಮ್ ಟು ಎ ಸರ್ಟನ್ ಕಿಂಗ್ ದಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ಥಾಟ್ ಅಂದರೆ ಒಂದು ಆಲೋಚನೆ. ಒಂದಿನ ಒಬ್ಬ ರಾಜನಿಗೆ ಒಂದು ಆಲೋಚನೆ ಹೊಳೆಯುತ್ತೆ. ಏನು ಆಲೋಚನೆ? ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್ ಅಂತ. ಅಂದರೆ 3 ಪ್ರಶ್ನೆಗಳಿಗೆ ಅವನು ಉತ್ತರಗಳನ್ನ ಕಂಡಿಡ್ಕೊಂಡಿದ್ರೆ ಅವನು ಅವನ ಜೀವನದಲ್ಲಿ ಫೇಲ್ಯೂರ್ ಆಗಲ್ಲ ಅನ್ನೋಂಥ ಒಂದು ಥಾಟು ಒಂದು ದಿನ ಒಬ್ಬ ರಾಜನಿಗೆ ಹೊಳೆಯುತ್ತೆ. ವಾಟ್ ಆರ್ ದೋಸ್ 3 ಕ್ವಶನ್ಸ್, ಯಾವ್ಯಾವ್ದಪ್ಪ ಅಂದರೆ, ಫಸ್ಟ್ ಒನ್, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮ್ಥಿಂಗ್. ಏನಾದರೂ ಒಂದು ಪ್ರಾರಂಭ ಮಾಡಬೇಕಾದ್ರೆ ಸರಿಯಾದ ಸಮಯ ಯಾವುದು? ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವುದು ಸರಿಯಾದ ಸಮಯ ಅನ್ನೋದು ಮೊದಲನೇ ಪ್ರಶ್ನೆ. ಸೆಕೆಂಡ್ ಕ್ವಶನ್ ಈಸ್, ಹೂ ಶುಡ್ ಎ ಕಿಂಗ್ ಲಿಸನ್ ಟು, ಯಾರನ್ನು ರಾಜ ಪ್ರಮುಖ ವ್ಯಕ್ತಿ ಎಂದು ಪರಿಗಣಿಸಬೇಕು ಅಂತ. ಅಂದರೆ ಯಾರ ಮಾತನ್ನು ಕೇಳಬೇಕು, ಯಾರನ್ನ ಪ್ರಮುಖವಾದ ವ್ಯಕ್ತಿ ಅಂತ ಪರಿಗಣಿಸಬೇಕು ಒಬ್ಬ ರಾಜ. ನೆಕ್ಸ್ಟ್ ಥರ್ಡ್ ಕ್ವಶನ್, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ, ರಾಜನು ಯಾವ ವ್ಯವಹಾರವನ್ನು ಬಹಳ ಮುಖ್ಯ ಎಂದು ಪರಿಗಣಿಸಬೇಕು. ಇದು ಮೂರನೇ ಪ್ರಶ್ನೆ. ಈ 3 ಪ್ರಶ್ನೆಗಳಿಗೆ ರಾಜನಿಗೆ ಆನ್ಸರ್ಸ್ ಗೊತ್ತಾದರೆ ಅವನು ಅವನ ಜೀವನದಲ್ಲಿ ಫೇಲ್ ಆಗಲ್ಲ ಅನ್ನುವಂಥ ಥಾಟು ರಾಜನಿಗೆ ಬಂದಿರುತ್ತೆ. ದ ಕಿಂಗ್ ದೇರ್ಫೋರ್ ಸೆಂಟ್ ಮೆಸೆಂಜರ್ಸ್ ಥ್ರೂ ಔಟ್ ಹಿಸ್ ಕಿಂಗ್ಡಮ್. ಕಿಂಗ್ಡಮ್ ಅಂದರೆ ಇಲ್ಲಿ ಕ್ಯಾಪಿಟಲ್ ಸಿಟಿ, ರಾಜಧಾನಿ. ಅವನ ರಾಜಧಾನಿಯ ಎಲ್ಲ ಕಡೆಗೆ ದ ಕಿಂಗ್ ಸೆಂಟ್ ಮೆಸೆಂಜರ್ಸ್. ಮೆಸೆಂಜರ್ಸ್ ಅಂದರೆ ಸುದ್ದಿಯನ್ನು ಮುಟ್ಟಿಸುವವರು, ಅವರನ್ನು ಕಳಿಸ್ತಾನೆ. ಪ್ರಾಮಿಸಿಂಗ್ ಎ ಲಾರ್ಜ್ ಸಮ್ ಟು ಎನಿ ಒನ್ ಹೂ ವುಡ್ ಆನ್ಸರ್ ದೀಸ್ 3 ಕ್ವಶನ್ಸ್. ಏನಂತ ಹೇಳಿ ಕಳಿಸ್ತಾನೆ, ಒಂದು ಲಾರ್ಜ್ ಸಮ್ ಕೊಡ್ತೀನಿ. ಸಮ್ ಅಂದರೆ ಅಮೌಂಟ್, ಒಂದು ದೊಡ್ಡ ಮೊತ್ತದ ಹಣವನ್ನು ಕೊಡ್ತೀನಿ ಯಾರು ಈ 3 ಕ್ವಶನ್ಗಳಿಗೆ ಉತ್ತರವನ್ನು ಕೊಡ್ತಾರೋ ಅವರಿಗೆ ಅಂತ ಹೇಳಿ ಕಳಿಸ್ತಾನೆ. ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್,
ತುಂಬಾ ಅನೇಕ ವೈಸ್ ಮೆನ್ ಅಂದ್ರೆ ವೈಸ್ ಅಂದ್ರೆ ಬುದ್ಧಿವಂತ ಬುದ್ಧಿವಂತ ಜನರು ಕೇಮ್ ಟು ದ ಕಿಂಗ್ ರಾಜನ ಹತ್ರಕ್ಕೆ ಬರ್ತಾರೆ ಆನ್ಸರ್ನ ಕೊಡ್ಲಿಕ್ಕೆ ಮತ್ತೆ ಅಮೌಂಟ್ನ ತಗೊಳ್ಲಿಕ್ಕೆ ಬಟ್ ದೇ ಆಲ್ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ ಎಲ್ಲರೂ ಕೂಡ ರಾಜನಿಗೆ ಉತ್ತರ ಕೊಟ್ಟಿದ್ದು ಬೇರೆ 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 ತರ ಇರ್ತದೆ ಡಿಫ್ರೆಂಟ್ಲಿ ಬೇರೆ ತರ ಇರುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಆನ್ಸರ್ನ ಕೊಡ್ತಾರೆ ಪ್ಯಾರಾಗ್ರಾಫ್ ನಂಬರ್ ಟೂ ಇನ್ ರಿಪ್ಲೈ ಟು ದ ಫಸ್ಟ್ ಕ್ವಶನ್ ನೋಡಿ ಈಗ ಫಸ್ಟ್ ಕ್ವಶನ್ಗೆ ಏನು ಉತ್ತರ ಸಿಗುತ್ತೆ ಅನ್ನೋಂಥದ್ದು ಈಗ ನೋಡೋಣ ಸಮ್ ಸೆಟ್ ದ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್ ಕೆಲವರು ಹೇಳ್ತಾರೆ ರಾಜ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಬೇಕು ತಯಾರು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಆ ಟೈಮ್ ಟೇಬಲ್ನ ಅಂತ ಹೇಳ್ತಾರೆ ಅದರ್ಸ್ ಮತ್ತೆ ಕೆಲವರು ಹೇಳ್ತಾರೆ ಸೆಡ್ ದಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್ ಇನ್ ಕೆಲವರು ಹೇಳ್ತಾರೆ ರೈಟ್ ಟೈಮ್ ಅನ್ನ ಅಡ್ವಾನ್ಸ್ ಆಗಿ ನಾವು ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಕೆಲವರು ಹೇಳ್ತಾರೆ ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಡ್ ನೆಸೆಸರಿ ಅಟ್ ದಟ್ ಟೈಮ್ ಅದರಿಂದ ಕಿಂಗ್ ಏನ್ ಮಾಡಬೇಕು ಆ ಟೈಮ್ಗೆ ಯಾವುದು ನೆಸೆಸರಿ ಇರ್ತದೋ ಅವಶ್ಯಕತೆ ಇರುತ್ತೋ ಅಗತ್ಯ ಇರುತ್ತೋ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ ಎಟ್ ಅದರ್ಸ್ ಸೆಡ್ ದಟ್ ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಆಫ್ ವೈಸ್ ಮೆನ್ ಹೂ ವುಡ್ ಹೆಲ್ಪ್ ಹಿಮ್ ಆಕ್ಟ್ ಅಟ್ ದ ಪ್ರಾಪರ್ ಟೈಮ್ ಇನ್ನೂ ಕೆಲವರು ಏನ್ ಹೇಳ್ತಾರೆ ರಾಜ ಕೌನ್ಸಿಲ್ ಆಫ್ ವೈಸ್ ಮೆನ್ ಅನ್ನ ಇಟ್ಕೊಂಡಿರ್ಬೇಕು ತುಂಬಾ ಬುದ್ಧಿವಂತ ಜನವನ್ನ ರಾಜ ಇಟ್ಕೊಂಡಿರ್ಬೇಕು ಹೂ ವುಡ್ ಹೆಲ್ಪ್ ಹಿಮ್ ಆಕ್ಟ್ ಅಟ್ ದ ಪ್ರಾಪರ್ ಟೈಮ್ ಸರಿಯಾದ ವೇಳೆಗೆ ಅವನು ಆ ಕೆಲಸವನ್ನು ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ದೆನ್ ಅದರ್ಸ್ ಮತ್ತೆ ಕೆಲವರು ಹೇಳ್ತಾರೆ ದಟ್ ದೇರ್ ವರ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್ ಯಾವುದು ಅರ್ಜೆಂಟ್ ಇರುತ್ತೋ ತುಂಬಾ ತುರ್ತು ಇರುತ್ತೋ ಅದನ್ನ ಮೊದಲು ಮಾಡಬೇಕು ಅಂತ ಹೇಳ್ತಾರೆ ದೀಸ್ ಥಿಂಗ್ಸ್ ಕುಡ್ ನಾಟ್ ವೇಟ್ ಫಾರ್ ದ ಡಿಸಿಷನ್ ಆಫ್ ದ ಕೌನ್ಸಿಲ್ ಅವೆಲ್ಲವೂ ಕೂಡ ಕೌನ್ಸಿಲ್ ಅಂದ್ರೆ ಮೀಟಿಂಗ್ ಮಾಡಿ ಬುದ್ಧಿವಂತ ಜನಗಳ ಒಂದು ಕೌನ್ಸಿಲ್ ಮಾಡಿ ಅಂದ್ರೆ ಸಭೆಯನ್ನು ಸೇರಿಸಿ ಅವ್ರು ಹೇಳೋ ತನಕ ಕಾಯಕ್ಕಾಗಲ್ಲ ಯಾವ್ದು ಅರ್ಜೆಂಟ್ ಇರುತ್ತೋ ಅರ್ಜೆಂಟ್ ಇರುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್ ಏನಾದರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸರಿಯಾದ ವೇಳೆಯನ್ನು ಡಿಸೈಡ್ ಮಾಡಬೇಕು ಅಂದರೆ ಇಟ್ ಈಸ್ ನೆಸೆಸರಿ ಟು ಲುಕ್ ಇನ್ ಟು ದ ಫ್ಯೂಚರ್ ಫ್ಯೂಚರ್ ಬಗ್ಗೆ ನಾವು ಎಕ್ಸಾಮಿನ್ ಮಾಡಬೇಕು ಮುಂದೆ ಏನು ಬೇಕು ಅನ್ನೋದನ್ನ ನಾವು ಪರೀಕ್ಷೆ ಮಾಡಿ ನೋಡಬೇಕಾಗತ್ತೆ ಅಂತ ಹೇಳ್ತಾರೆ ಅಂಡ್ ಓನ್ಲಿ ಮ್ಯಾಜಿಷಿಯನ್ಸ್ ಕುಡ್ ಡೂ ದಟ್ ನಮ್ಮ ಮುಂದಿನ ಫ್ಯೂಚರ್ಗೆ ಏನು ಬೇಕು ಅಂತ ನಾವು ನೋಡಬೇಕಾದ್ರೆ ತಿಳ್ಕೊಳ್ಬೇಕಾದ್ರೆ ನಮಗೆ ಮ್ಯಾಜಿಷಿಯನ್ಸ್ ಬೇಕು ಅಂದರೆ ಜಾದುಗಾರರು ಅವ್ರು ಬೇಕು ಅವ್ರು ಮಾತ್ರ ಅದನ್ನು ಮಾಡಬಲ್ಲರು ಅಂತ ಹೇಳ್ತಾರೆ ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು ದ ಮ್ಯೂಜಿಷಿಯನ್ಸ್ ಆದ್ದರಿಂದ ಕಿಂಗ್ ಏನು ಮಾಡ್ತಾನೆ ಮ್ಯೂಜಿಷಿಯನ್ಸ್ ಹತ್ರ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ ಇನ್ ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವಶನ್ ನೋಡಿ ಈಗ ಫಸ್ಟ್ ಕ್ವಶನ್ಗೆ ಡಿಫ್ರೆಂಟ್ ಆಗಿ ಆನ್ಸರ್ ಬಂದವು ಈಗ ಸೆಕೆಂಡ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರುತ್ತೆ ನೋಡೋಣ ಸಮ್ ಸೆಟ್ ದ ಪೀಪಲ್ ಸೆಕೆಂಡ್ ಕ್ವಶನ್ ಯಾವ್ದು ಹೇಳಿ ಎಸ್ ಹೂ ಶುಡ್ ಎ ಕಿಂಗ್ ಲಿಸನ್ ಟು ಯಾವ ವ್ಯಕ್ತಿಯನ್ನ ರಾಜ ಪರಿಗಣಿಸ್ಬೇಕಾಗತ್ತೆ ಅಂದ್ರೆ ಪ್ರಮುಖ ವ್ಯಕ್ತಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಯಾವ ವ್ಯಕ್ತಿಯನ್ನ ರಾಜ ಪರಿಗಣಿಸ್ಬೇಕಾಗತ್ತೆ ಅದು ಸೆಕೆಂಡ್ ಕ್ವಶನ್ ಈಗ ಹೇಳಿದ್ದು ವಾಟ್ ಇಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್ ಏನಾದರೂ ಪ್ರಾರಂಭ ಮಾಡಬೇಕಾದ್ರೆ ಸರಿಯಾದ ಸಮಯ ಯಾವುದು ಅನ್ನೋದಕ್ಕೆ ಈಗ ಸುಮಾರು ಆನ್ಸರ್ಸ್ ಬಂದವು ಈಗ ಯಾರಿಗೆ ಇಂಪಾರ್ಟೆಂಟ್ ಪರ್ಸನ್ ಯಾರು ಇಂಪಾರ್ಟೆಂಟ್ ಪರ್ಸನ್ ರಾಜನಿಗೆ ಅನ್ನೋದು ಈಗ ಸೆಕೆಂಡ್ ಕ್ವಶನ್ ಸಮ್ ಸೆಟ್ ದಟ್ ದ ಪೀಪಲ್ ಮೋಸ್ಟ್ ನೆಸೆಸರಿ ಟು ದ ಕಿಂಗ್ ವರ್ ಇಸ್ ಕೌನ್ಸಿಲರ್ಸ್ ರಾಜನಿಗೆ ಕೌನ್ಸಿಲರ್ಸ್ ಇರ್ತಾರಲ್ಲ ಕೌನ್ಸಿಲರ್ಸ್ ಅಂದ್ರೆ ಅವನ ಸಲಹೆಗಾರರು ಇರ್ತಾರೆ
ರಾಜನ ಆ ಸ್ಥಾನದಲ್ಲಿ ಅವರು ರಾಜನಿಗೆ ತುಂಬ ಮೋಸ್ಟ್ ನೆಸೆಸರಿ ಆಗಿರ್ತಾರೆ, ತುಂಬ ಅವಶ್ಯಕತೆ ಇರ್ತಾರೆ ಅಂತ ಹೇಳ್ತಾರೆ. ಅದರ್ ಸೆಡ್ ಪ್ರೀಸ್ಟ್, ಕೆಲವರು ಬೇರೆಯವರು ಹೇಳ್ತಾರೆ ಪ್ರೀಸ್ಟ್ಗಳು ತುಂಬ ಇಂಪಾರ್ಟೆಂಟ್. ಪ್ರೀಸ್ಟ್ ಅಂದರೆ ಪೂಜೆ ಮಾಡ್ತಕ್ಕಂತಹ ವ್ಯಕ್ತಿಗಳು, ಅವರು ತುಂಬ ಇಂಪಾರ್ಟೆಂಟ್ ರಾಜನಿಗೆ ಅಂತ ಹೇಳ್ತಾರೆ. ಫ್ಯೂ ಅದರ್ಸ್ ಚೋಸ್ ಡಾಕ್ಟರ್ಸ್, ಇನ್ನು ಕೆಲವರು ಆಯ್ಕೆ ಮಾಡಿದ್ದು ಡಾಕ್ಟರ್ಸ್ನ, ಡಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಅಂತಾರೆ. ಅಂಡ್ ಎಟ್ ಅದರ್ಸ್ ಸೆಡ್ ದಟ್ ಹಿ ಸೋಲ್ಜರ್ಸ್ ವರ್ ದ ಮೋಸ್ಟ್ ನೆಸೆಸರಿ. ಇನ್ನು ಕೆಲವರು ಹೇಳಿದ್ದು ಸೋಲ್ಜರ್ಸ್ ತುಂಬ ಇಂಪಾರ್ಟೆಂಟ್, ಸೈನಿಕರು ರಾಜನಿಗೆ ಅವನ ಸೈನಿಕರು ಬಹಳ ಪ್ರಮುಖ ಅಂತ ಹೇಳ್ತಾರೆ. ಇಷ್ಟು ಸೆಕೆಂಡ್ ಕ್ವಶನ್ಗೆ ಯಾವ ವ್ಯಕ್ತಿಗಳು ರಾಜನಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ದಕ್ಕೆ ಇಷ್ಟು ಆನ್ಸರ್ಗಳು ಬಂದವು. ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್, ಯಾವುದು ಥರ್ಡ್ ಕ್ವಶನ್ ಯಾವುದಪ್ಪ ಅಂದರೆ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ ಅಂತ. ಅಂದರೆ ರಾಜನಿಗೆ ಯಾವ ವ್ಯವಹಾರವನ್ನು ಬಹಳ ಮುಖ್ಯ ಅಂತ ಮಾಡಬೇಕಾಗತ್ತೆ, ಯಾವ ಕೆಲಸ ಯಾವ ವ್ಯವಹಾರವನ್ನು ರಾಜ ಬಹಳ ಪ್ರಮುಖ ಅಂತ ತಿಳ್ಕೊಂಡು ಮಾಡಬೇಕಾಗತ್ತೆ. ಸಮ್ ಸೆಡ್ ಅಟ್ಯಾಕ್, ಇನ್ನು ಕೆಲವರು ಹೇಳಿದ್ರು ಅಟ್ಯಾಕ್ ಮಾಡಬೇಕು, ಮುತ್ತಿಗೆ ಹಾಕುವುದು, ಅಟ್ಯಾಕ್ ಮಾಡೋದು ಅಂತ ಹೇಳ್ತಾರೆ. ಅದರ್ ಚೋಸ್ ಫೈಟ್, ಇನ್ನು ಕೆಲವರು ಹೇಳ್ತಾರೆ ಫೈಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ವರ್ಕ್ ನಿಮಗೆ ಅಂತ ಹೇಳ್ತಾರೆ. ಎಟ್ ಅದರ್ಸ್ ರಿಲಿಜಿಯಸ್ ವರ್ಷಿಪ್, ಇನ್ನು ಕೆಲವರು ಹೇಳ್ತಾರೆ ಧಾರ್ಮಿಕ ಪೂಜಾ ವಿಧಾನಗಳು, ಧಾರ್ಮಿಕ ವಿಧಿವಿಧಾನಗಳು, ಧಾರ್ಮಿಕ ಪೂಜೆಗಳು, ಅದು ತುಂಬ ಇಂಪಾರ್ಟೆಂಟ್ ಒಬ್ಬ ರಾಜನಿಗೆ ಅಂತ ಹೇಳ್ತಾರೆ. ಆಸ್ ದ ಆನ್ಸರ್ಸ್ ಟು ಹಿಸ್ ಕ್ವಶನ್ಸ್ ವರ್ ಸೋ ಡಿಫ್ರೆಂಟ್, ತುಂಬ ಡಿಫ್ರೆಂಟ್ ಆಗಿ ಬಂದು ಮೂರು ಕ್ವಶನ್ಗಳಿಗೂ ಕೂಡ ಜನಗಳು ಕೊಟ್ಟಿದ್ದಂತಹ ಆನ್ಸರ್ಸ್ ತುಂಬ ಡಿಫ್ರೆಂಟ್ ಆಗಿದ್ದಾವೆ. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ನೋಡಿ, ಇವು ಕೊಟ್ಟಂತಹ ಆನ್ಸರ್ಸ್ ಇದಾವಲ್ಲ ಗಿವನ್ ಬೈ ದ ವೈಸ್ ಮೆನ್, ಅವು ರಾಜನಿಗೆ ಏನಾಯ್ತು, ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದೀಸ್ ಆನ್ಸರ್ಸ್. ಹಿ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಎ ಸರ್ಟನ್ ಹರ್ಮಿಟ್. ಅವನು ಇದು ಯಾಕೋ ಸರಿಯಾಗಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ಸೀಕ್ ಅಡ್ವೈಸ್ ಅಂದರೆ ಒಬ್ಬ ಹರ್ಮಿಟ್ ಇರ್ತಾನೆ, ಆ ಹರ್ಮಿಟ್ಟಿಂದ ಒಂದು ಅಡ್ವೈಸನ್ನು ತಗೋಬೇಕು ನಾನು, ಅಂದರೆ ಸಲಹೆಯನ್ನು ತಗೋಬೇಕು ಹರ್ಮಿಟ್ಟಿಂದ ಅಂತ ಡಿಸೈಡ್ ಮಾಡ್ತಾನೆ. ಇಲ್ಲಿ ಹರ್ಮಿಟ್ ಅಂದರೆ ಏನು, ಹರ್ಮಿಟ್ ಅಂದರೆ ಎ ಪರ್ಸನ್ ಹೂ ಲೀವ್ಸ್ ಅಲೋನ್, ಯಾವ ವ್ಯಕ್ತಿ ಒಬ್ಬಂಟಿಯಾಗಿ ವಾಸ ಮಾಡ್ತಿರ್ತಾನೆ ಅವನು, ಆ್ಯಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್, ಅವನು ತುಂಬ ಸರಳ ಜೀವನವನ್ನು ಮಾಡ್ತಾ ಇರ್ತಾನೆ, ಆ ವ್ಯಕ್ತಿಯನ್ನು ನಾವು ಹರ್ಮಿಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಒಬ್ಬಂಟಿಯಾಗಿ ಜೀವನ ಮಾಡಿಕೊಂಡು ಸರಳ ಜೀವನ ಮಾಡುವಂಥವ್ರು ಯಾರು, ಋಷಿಮುನಿಗಳು, ಸನ್ಯಾಸಿಗಳು ಅಂಥವ್ರು. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹಿಸ್ ವಿಸ್ಡಮ್, ಅವನು ಅವನ ಬುದ್ಧಿವಂತಿಕೆ, ವಿಸ್ಡಮ್ ಅಂದರೆ ಬುದ್ಧಿವಂತಿಕೆ, ಬುದ್ಧಿವಂತಿಕೆಯಿಂದ ತುಂಬ ಫೇಮಸ್ ಆಗಿರ್ತಾನೆ. ವೈಡ್ಲಿ ನೋನ್ ಅಂದರೆ ಎಲ್ಲ ಕಡೆಗೂ ಗೊತ್ತಿರ್ತಾನೆ ಅವನು, ಯಾರು ಹರ್ಮಿಟ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 3, ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್ ಅಂಡ್ ವೆಂಟ್ ಟು ಮೀಟ್ ದ ಹರ್ಮಿಟ್. ಅವಾಗ ಕಿಂಗ್ ಏನ್ ಮಾಡ್ತಾನೆ, ಪುಟಾನ್ ಅಂದ್ರೆ ಧರಿಸುವುದು, ವೇರ್ ಮಾಡೋದು, ಆರ್ಡಿನರಿ ಕ್ಲಾತ್ಸ್ ಅನ್ನ, ಸಾಮಾನ್ಯ ಕ್ಲಾತ್ಸ್ ಅನ್ನ ಅಂದ್ರೆ ಆರ್ಡಿನರಿ ಬಟ್ಟೆಗಳನ್ನ ಹಾಕೊಂಡು ಹರ್ಮಿಟ್ ಹತ್ರಕ್ಕೆ ಹೋಗ್ತಾನೆ. ಬಿಫೋರ್ ಹಿ ರೀಚ್ಡ್ ದ ಹರ್ಮಿಟ್ಸ್ ಹಟ್, ದ ಕಿಂಗ್ ಲೆಫ್ಟ್ ಇಸ್ ಹಾರ್ಸ್ ವಿತ್ ಇಸ್ ಬಾಡಿ ಗಾರ್ಡ್. ಹರ್ಮಿಟ್ಸ್ ಹಟ್ ಅನ್ನ ಅಂದ್ರೆ ಹಟ್ ಅಂದ್ರೆ ಗುಡಿಸಲು, ಹರ್ಮಿಟ್ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಗುಡಿಸಲನ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ರಾಜ ಏನ್ ಮಾಡ್ತಾನೆ, ಅವನ ಹಾರ್ಸ್ ಅನ್ನ ಅವನ ಬಾಡಿ ಗಾರ್ಡ್ ಹತ್ರ ಕೊಟ್ಟು ಒಬ್ಬನೇ ಹೋಗ್ತಾನೆ. ಅಂಡ್ ವೆಂಟ್ ಅಲೋನ್, ಅಲೋನ್ ಅಂದ್ರೆ ಒಂಟಿಯಾಗಿ ಹೋಗೋದು. ಆಸ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್, ಹಿ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್. ಕಿಂಗ್ ಹರ್ಮಿಟ್ ಮನೆ ಹತ್ರ ಅಂದ್ರೆ ಹರ್ಮಿಟ್ನ ಗುಡಿಸಲ ಹತ್ರ ಬಂದಾಗ ಏನ್ ನೋಡ್ತಾನೆ, ಹರ್ಮಿಟ್ ಡಿಗ್ಗಿಂಗ್ ಮಾಡ್ತಾ ಇರೋದ ನೋಡ್ತಾನೆ. ಡಿಗ್ಗಿಂಗ್ ಅಂದ್ರೆ ಗುಂಡಿ ತೋಡುವುದು, ಪೆಟ್ಟಿಗಳನ್ನ ತೋಡುವಂಥದ್ದು. ಗಿಡಗಳನ್ನ ಇಡುವಂತಹ ಜಾಗಕ್ಕೆ ಡಿಗ್ಗಿಂಗ್ ಮಾಡ್ತೀವಲ್ಲ, ಹಾಗೆ ಡಿಗ್ಗಿಂಗ್ ಅನ್ನ ಮಾಡ್ತಾ ಇರ್ತಾನೆ ಗ್ರೌಂಡ್ ಅನ್ನ, ನೆಲವನ್ನ ಅವನ ಹಟ್ಟನ ಮುಂದ್ಭಾಗದಲ್ಲಿ. ಹಿ ಗ್ರೀಟೆಡ್ ದ ಕಿಂಗ್ ಅಂಡ್ ಕಂಟಿನ್ಯೂಡ್ ಡಿಗ್ಗಿಂಗ್.
ಅವನು ಕಿಂಗನ್ನು ಗ್ರೀಟ್ ಮಾಡ್ತಾನೆ, ಶುಭಾಶಯವನ್ನು ಕೋರ್ತಾನೆ, ವೆಲ್ಕಮ್ ಮಾಡ್ತಾನೆ, ಮತ್ತೆ ಡಿಗ್ಗಿಂಗನ್ನು ಕಂಟಿನ್ಯೂ ಮಾಡ್ತಾನೆ ಹರ್ಮಿಟ್. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೆಡ್, ಕಿಂಗು ಹರ್ಮಿಟ್ ಪಕ್ಕ ಹತ್ರಕ್ಕೆ ಹೋಗಿ ಹೇಳ್ತಾನೆ, ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ಯು ಟು ಆನ್ಸರ್ 3 ಕ್ವಶನ್ಸ್. ನಾನು ನಿನ್ನ ಹತ್ರಕ್ಕೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಫಾರ್ ಆನ್ಸರ್ಸ್ ಫಾರ್ 3 ಕ್ವಶನ್ಸ್, ಅಂದರೆ 3 ಪ್ರಶ್ನೆಗಳಿಗಾಗಿ ಆ ಉತ್ತರವನ್ನು ಪಡೀಲಿಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಆ್ಯಂಡ್ ಹಿ ರಿಪೀಟೆಡ್ ದ ಕ್ವಶನ್ಸ್, ಅವನು ಆ ಕ್ವಶನ್ಗಳನ್ನ ರಿಪೀಟ್ ಮಾಡಿ ಹರ್ಮಿಟ್ಗೆ ಹೇಳ್ತಾನೆ. ದ ಹರ್ಮಿಟ್ ಲಿಸನ್ ಟು ದ ಕಿಂಗ್, ಹರ್ಮಿಟು ರಾಜನ ಒಂದು ಮಾತುಗಳನ್ನ ಕೇಳಿಸ್ಕೊಳ್ತಾನೆ. ಬಟ್ ಡಿಡ್ ನಾಟ್ ಸ್ಪೀಕ್, ಆದರೆ ಮಾತಾಡಲ್ಲ. ಯು ಆರ್ ಟಯರ್ಡ್, ಸೆಡ್ ದ ಕಿಂಗ್. ಕಿಂಗ್ ಹೇಳ್ತಾನೆ ಹರ್ಮಿಟ್ಗೆ, ಯು ಆರ್ ಟಯರ್ಡ್, ನೀವು ದಣಿದಿದ್ದೀರಿ, ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್, ನನಗೆ ಆ ಸ್ಪೇಡನ್ನು ಕೊಡಿ, ವರ್ಕ್ ಇನ್ ಯುವರ್ ಪ್ಲೇಸ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್, ನಿಮ್ಮ ಜಾಗದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಬಿಡಿ, ನನಗೆ ಆ ಸ್ಪೇಡನ್ನು ಕೊಡಿ, ನಿಮ್ಮ ಜಾಗದಲ್ಲಿ ನೀವು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಯಾರು? ರಾಜ. ಏನಂತ ಹೇಳ್ತಾನೆ, ಆ ಸ್ಪೇಡನ್ನು ನನಗೆ ವಾಪಸ್ ಕೊಡಿ, ನಿಮ್ಮ ಜಾಗದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಅವನು ಯೂಸ್ ಮಾಡ್ತದಂತಹ ಒಂದು ಈ ಹತಾರ ಇರ್ತದಲ್ಲ ಅವನ ಹತ್ರ, ಅದನ್ನು ಸ್ಪೇಡ್ ಅಂತ ಕರಿತೀವಿ. ಸ್ಪೇಡ್ ಅಂದರೆ ಆ ಡಿಗ್ಗಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಟೂಲ್ ಅದು. ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್, ಆಯ್ತಲ್ಲ, ಥ್ಯಾಂಕ್ಸ್, ಸೆಡ್ ದ ಹರ್ಮಿಟ್. ಹರ್ಮಿಟ್ ಥ್ಯಾಂಕ್ಸ್ ಅಂತ ಹೇಳ್ತಾನೆ, ಗಿವಿಂಗ್ ದ ಕಿಂಗ್ ಹಿಸ್ ಸ್ಪೇಡ್, ಅವನ ಸ್ಪೇಡನ್ನು ಕಿಂಗಿಗೆ ಕೊಡ್ತಾನೆ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 ಬೆಡ್ಸ್, ಹಿ ಸ್ಟಾಪ್ಡ್ ಅಂಡ್ ರಿಪೀಟೆಡ್ ಹಿಸ್ ಕ್ವಶನ್ಸ್. ಎರಡೇ ಬೆಡ್ಗಳನ್ನ ಮಾಡ್ತಾನೆ. ಬೆಡ್ ಅಂದರೆ ಪಾತಿ ಮಾಡ್ತೀವಲ್ಲ ಗಿಡ ನೆಡಲಿಕ್ಕೆ, ಅದು ಪಾತಿಯನ್ನು ಮಾಡಿದ್ಮೇಲೆ ಆ ಒಂದು ಎರಡು ಗುಂಡಿಗಳನ್ನು ತೋಡಿದ್ಮೇಲೆ ಕಿಂಗ್ ಏನು ಮಾಡ್ತಾನೆ, ನಿಲ್ಲಿಸ್ತಾನೆ ಅಂಡ್ ರಿಪೀಟೆಡ್ ಹಿಸ್ ಕ್ವಶನ್ಸ್, ಅವನ ಕ್ವಶನ್ಗಳನ್ನ ಪುನಃ ರಿಪೀಟ್ ಮಾಡ್ತಾನೆ ಹರ್ಮಿಟ್ಗೆ. ಬಟ್ ತಗ್ಗಿ ಹರ್ಮಿಟ್ ಗೇವ್ ನೋ ಆನ್ಸರ್, ಆದರೆ ಹರ್ಮಿಟು ಯಾವುದೇ ಆನ್ಸರನ್ನು ಕೊಡಲ್ಲ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 4. ಒನ್ ಹವರ್ ಪಾಸ್ಟ್, ದೆನ್ ಅನಾದರ್. ಒಂದು ಗಂಟೆ ಮುಗೀತು, ಇನ್ನೊಂದು ಗಂಟೆ ಮುಗೀತು. ದ ಸನ್ ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್ ಅಂಡ್ ಅಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪೇಡ್ ಇನ್ ಟು ದ ಗ್ರೌಂಡ್ ಅಂಡ್ ಸೆಡ್. ಹೇಳ್ತಾನೆ ಸನ್ ಏನಾಯ್ತು, ವೆಂಟ್ ಡೌನ್ ಬಿಹೈಂಡ್ ದ ಟ್ರೀಸ್. ಸಂಜೆ ಆಗ್ತಾ ಸಮಯ ಬಂತು, ಎಲ್ಲ ಮರಗಳ ಹಿಂಭಾಗದಲ್ಲಿ ಸನ್ನು ಮುಳುಗ್ತಾ ಇರೋ ಥರ ಕಾಣಿಸ್ತಾ ಇತ್ತು. ಕೊನೆಗೆ ಹೇಳ್ತಾನೆ ಕಿಂಗು ಆ ಸ್ಟಕ್ ದ ಸ್ಪೇಡ್, ಸ್ಟಕ್ ಅಂದರೆ ಭೂಮಿ ಮೇಲೆ ಅದನ್ನು ಇಟ್ಟು ಸ್ಪೇಡನ್ನು ಹೇಳ್ತಾನೆ ಹರ್ಮಿಟ್ಗೆ. ಐ ಕೇಮ್ ಟು ಯು ವೈಸ್ ಮ್ಯಾನ್ ಫಾರ್ ಆನ್ಸರ್ ಟು ಮೈ ಕ್ವಶನ್ಸ್, ನಾನು ನಿನ್ನ ಹತ್ರ ಬಂದಿದ್ದು ನನ್ನ ಕ್ವಶನ್ಗಳಿಗೆ ಆನ್ಸರ್ ಪಡೀಲಿಕ್ಕಾಗಿ. ಇಫ್ ಯು ಕ್ಯಾನ್ ಗಿವ್ ನೋ ಆನ್ಸರ್, ನೀನೇನಾದರೂ ಆನ್ಸರ್ ಇಲ್ಲ ಅಂತ ಹೇಳಿದ್ರೆ, ಕೊಡೋಕ್ಕಾಗಲ್ಲ ಅಂದರೆ ಟೆಲ್ ಮೀ ಸೋ, ಅದನ್ನೇ ಹೇಳಿ, ಆ್ಯಂಡ್ ಐ ವಿಲ್ ರಿಟರ್ನ್ ಹೋಮ್, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಪ್ಯಾರಾಗ್ರಾಫ್ ನಂಬರ್ 5. ಹಿಯರ್ ಕಮ್ ಸಮ್ಮನ್ ರನ್ನಿಂಗ್, ಸೆಡ್ ದ ಹರ್ಮಿಟ್. ಇಲ್ಲಿ ನೋಡಿ, ಯಾರೋ ಒಬ್ಬ ಸಮ್ಮನ್, ಯಾರೋ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ ಹರ್ಮಿಟ್. ದ ಕಿಂಗ್ ಟರ್ನ್ಡ್ ರೌಂಡ್ ಅಂಡ್ ಸಾ ಎ ಬೇರ್ಡೆಡ್ ಮ್ಯಾನ್ ರನ್ನಿಂಗ್ ಟುವರ್ಡ್ಸ್ ದೆಮ್. ಕಿಂಗು ತಿರುಗಿ ನೋಡ್ತಾನೆ, ಒಬ್ಬ ಗಡ್ಡ ಬಿಟ್ಟಿರೋ ಮನುಷ್ಯ ಓಡ್ ಬರ್ತಾ ಇದ್ದಾನೆ ಅವ್ರ ಕಡೆಗೆ. ಬೇರ್ಡೆಡ್ ಮ್ಯಾನ್ ಅಂದ್ರೆ ಒಬ್ಬ ಗಡ್ಡ ಬಿಟ್ಟಿರುವಂತ ಮನುಷ್ಯ. ಹಿಸ್ ಹ್ಯಾಂಡ್ಸ್ ವರ್ ಪ್ರೆಸ್ಡ್ ಅಗೇನ್ಸ್ಟ್ ಹಿಸ್ ಸ್ಟೊಮಕ್. ಅವನು ಓಡ್ ಬರುವಾಗ ಅವನ ಕೈಗಳನ್ನ ಅವನ ಹೊಟ್ಟೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾನೆ. ಸ್ಟೊಮಕ್ ಅಂದ್ರೆ ಹೊಟ್ಟೆ. ಫ್ರಮ್ ವಿಚ್ ಬ್ಲಡ್ ವಾಸ್ ಫ್ಲೋಯಿಂಗ್, ಅವನ ಹೊಟ್ಟೆಯಿಂದ ಆಚೆಗೆ ಬ್ಲಡ್ ಬರ್ತಾ ಇದೆ. ವೆನ್ ಹಿ ರೀಚ್ಡ್ ದ ಕಿಂಗ್, ಅವನು ಕಿಂಗ್ ಅನ್ನ ರೀಚ್ ಆದ್ಮೇಲೆ ಅಂದ್ರೆ ತಲುಪಿದ್ಮೇಲೆ, ಹಿ ಫೇಂಟೆಡ್
ತಲೆ ತಿರುಗುತ್ತೆ ಅಂಡ್ ಫೆಲ್ಟ್ ದ ಗ್ರೌಂಡ್ ನೆಲದ ಮೇಲೆ ಬೀಳ್ತಾನೆ. ದ ಕಿಂಗ್ ಅಂಡ್ ದ ಹರ್ಮಿಟ್ ರಿಮೂವ್ಡ್ ದ ಮ್ಯಾನ್ಸ್ ಕ್ಲಾತಿಂಗ್ ಅಂಡ್ ಫೌಂಡ್ ಎ ಲಾರ್ಜ್ ವುಂಡ್ ಇನ್ ಹಿಸ್ ಸ್ಟೊಮ್ಯಾಕ್. ಕಿಂಗು ಮತ್ತು ಹರ್ಮಿಟ್ ಏನು ಮಾಡ್ತಾರೆ, ಅವನ ಬಟ್ಟೆಗಳೆಲ್ಲ ಬಿಚ್ಚಿಬಿಡ್ತಾರೆ. ಬಿಚ್ಚಿ ನೋಡಿದ್ರೆ ಒಂದು ಲಾರ್ಜ್ ವುಂಡ್ ಇರುತ್ತದೆ. ವುಂಡ್ ಅಂದರೆ ಗಾಯ, ದೊಡ್ಡ ಗಾಯ ಹೊಟ್ಟೆ ಮೇಲೆ ಆಗಿರುತ್ತೆ. ದ ಕಿಂಗ್ ವಾಶ್ ಇಟ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಇಸ್ ಹ್ಯಾಂಡ್ ಕರ್ಚೀಫ್. ಅದು ಆ ಗಾಯ ಎಲ್ಲವನ್ನು ಕಿಂಗ್ ತೊಳಿತಾನೆ. ಅವನ ಹ್ಯಾಂಡ್ ಕರ್ಚೀಫಿಂದ ಆ ಗಾಯವನ್ನು ಕವರ್ ಮಾಡ್ತಾನೆ. ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್. ಬಟ್ಟೆನ ಕವರ್ ಮಾಡಿದ್ರೂ ಕೂಡ ದ ಬ್ಲಡ್ ವುಡ್ ನಾಟ್ ಸ್ಟಾಪ್, ರಕ್ತ ನಿಲ್ಲಿಲ್ಲ. ದ ಕಿಂಗ್ ರೀಡ್ರೆಸ್ಡ್ ದ ವೂಂಡ್ ಅಂಟಿಲ್ ಅಟ್ ಲಾಸ್ಟ್ ದ ಬ್ಲೀಡಿಂಗ್ ಸ್ಟಾಪ್ಡ್. ಪುನಃ ಪುನಃ ಡ್ರೆಸ್ಸಿಂಗ್ ಮಾಡ್ತಾನೆ ಗಾಯವನ್ನು ಕಿಂಗ್. ಎಲ್ಲಿವರೆಗೆ ಅಂದರೆ ಬ್ಲೀಡಿಂಗ್ ನಿಲ್ಲೋವರೆಗೂ ಕೂಡ, ರಕ್ತ ಸೋರೋದು ನಿಲ್ಲೋವರೆಗೂ ಕೂಡ ಅವನು ರೀಡ್ರೆಸ್ಸಿಂಗ್ ಮಾಡ್ತಾನೆ ಕಿಂಗ್. ಪ್ಯಾರಾಗ್ರಾಫ್ ನಂಬರ್ 6. ದೆನ್ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಅಂಡ್ ಲೇ ಕ್ವಾಯಿಟ್. ಆ ಮನುಷ್ಯ ಕಣ್ಮುಚ್ಕೊಂಡಿರ್ತಾನೆ, ಸುಮ್ಮನೆ ಮಲಗಿರ್ತಾನೆ, ಏನು ಮಾತಾಡ್ತಾ ಇಲ್ಲ. ದ ಕಿಂಗ್ ಟಯರ್ಡ್ ಬೈ ವಾಕ್ ಅಂಡ್ ದ ವರ್ಕ್ ಹಿ ಹ್ಯಾಡ್ ಡನ್ ಲೇ ಡೌನ್ ಆನ್ ದ ಫ್ಲೋರ್ ಅಂಡ್ ಸ್ಲೆಪ್ ಥ್ರೂ ದ ನೈಟ್. ಕಿಂಗು ತುಂಬ ದಣಿವಾಗಿರುತ್ತೆ ನಡ್ಕೊಂಡು ಬಂದು, ಆಮೇಲೆ ಅವನು ಕೆಲಸ ಮಾಡಿ ಕಿಂಗು ತುಂಬ ದಣಿವಾಗಿರೋದ್ರಿಂದ ಅಲ್ಲೇ ನೆಲದ ಮೇಲೆ ಮಲಗಿಬಿಡ್ತಾನೆ. ಇಡೀ ರಾತ್ರಿ ಅವನಿಗೆ ನಿದ್ದೆ ಬಂದ್ಬಿಡುತ್ತೆ ಕಿಂಗ್ಗೆ. ವೆನ್ ಹಿ ವೋಕಪ್, ಅವನು ಎಚ್ಚರವಾದಾಗ, ಇಟ್ ವಾಸ್ ಸೆವರಲ್ ಮಿನಿಟ್ಸ್ ಬಿಫೋರ್ ಹಿ ಕುಡ್ ರಿಮೆಂಬರ್ ವೇರ್ ಹಿ ವಾಸ್ ಆರ್ ಹೂ ದ ಸ್ಟ್ರೇಂಜ್ ಬೇರ್ಡೆಡ್ ಮ್ಯಾನ್ ಲೈಯಿಂಗ್ ಆನ್ ದ ಬೆಡ್ ವಾಸ್. ಆಮೇಲೆ ಎಚ್ಚರವಾದಾಗ ನೋಡ್ತಾನೆ, ಸ್ವಲ್ಪ ಹೊತ್ತಿ ಮುಂಚೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದ ಅಲ್ವಾ, ಕಂಡ ಬಿಟ್ಟಿದ್ದ ಸ್ಟ್ರೇಂಜ್ ಮ್ಯಾನ್ ಅಂದರೆ ಅಪರಿಚಿತ ವ್ಯಕ್ತಿ, ಅವನಲ್ಲಿ ಮಲಗಿದಾನೆ ಅಪರಿಚಿತ ವ್ಯಕ್ತಿನೂ ಕೂಡ. ಅವನಿಗೆ ನೆನಪಾಯಿತು, ಓ ಕರೆಕ್ಟು, ಸಾಯಂಕಾಲ ನಾನು ಅವನಿಗೆ ರೀಡ್ರೆಸ್ಸಿಂಗ್ ಮಾಡ್ತಾ ಮಾಡ್ತಾ ರಕ್ತವನ್ನು ನಿಲ್ಲಿಸಿದ್ದೆ, ಗಾಯ ಇಟ್ಕೊಂಡು ಬಂದಂಥ ವ್ಯಕ್ತಿ ಇಲ್ಲಿ ಮಲಗಿದ್ದು ಅವನು ಗೊತ್ತಾಯ್ತು. ಪ್ಯಾರಾಗ್ರಾಫ್ ನಂಬರ್ 7. ಫರ್ಗ್ಯೂ ಮೀ, ನನ್ನ ಕ್ಷಮಿಸು, ಸೆಡ್ ದ ಬೇರ್ಡೆಡ್ ಮ್ಯಾನ್ ಇನ್ ಎ ವೀಕ್ ವಾಯ್ಸ್. ನನ್ನ ಕ್ಷಮಿಸು ಅಂತ ಹೇಳಿ ಬೇರ್ಡೆಡ್ ಮ್ಯಾನ್ ಕೇಳ್ಕೊಳ್ತಾನೆ, ವೀಕ್ ವಾಯ್ಸಲ್ಲಿ, ತುಂಬ ದುರ್ಬಲವಾದ ಧ್ವನಿಯಲ್ಲಿ ಕೇಳ್ತಾನೆ. ವೆನ್ ಹಿ ಸಾ ದಟ್ ಕಿಂಗ್ ವಾಸ್ ಅವೇಕ್, ಕಿಂಗು ಎಚ್ಚರ ಆದಮೇಲೆ ಈ ಮಾತನ್ನು ಕೇಳ್ತಾನೆ. I do not know you and have nothing to forgive you for, said the king. I don't know you. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಕ್ಷಮಿಸಕ್ಕೇನು ಕೂಡ ಇಲ್ವಲ್ಲ ನಿಂದು, ದ ಕಿಂಗ್ ಹೇಳ್ತಾನೆ. ಯು ಡು ನಾಟ್ ನೋ ಮೀ, ನೀನು ನನ್ನ ತಿಳ್ಕೊಂಡಿಲ್ಲ ನಾನು ಯಾರು ಅಂತ. ಬಟ್ ಐ ನೋ ಯು, ಆದರೆ ನಾನು ತಿಳ್ಕೊಂಡಿದ್ದೀನಿ. ಐ ಆಮ್ ದಟ್ ಎನಿಮಿ ಆಫ್ ಯುವರ್ಸ್ ಹೂ ಸ್ವೋರ್ ರಿವೆಂಜ್ ಆನ್ ಯು. ನಾನು ನಿನ್ನ ಶತ್ರು, ಅಂದರೆ ಎನಿಮಿ ಅಂದರೆ ಶತ್ರು, ನಾನು ನಿನ್ನ ಶತ್ರು, ನಿನ್ನ ಮೇಲೆ ರಿವೆಂಜ್ ಸೇಡು ತೀರಿಸ್ಕೊಳ್ಳೋದು. ರಿವೆಂಜ್ ಅಂದರೆ ಸೇಡು ತೀರಿಸ್ಕೊಳ್ಳೋಕ್ಕೆ ಇರುವಂಥ ವ್ಯಕ್ತಿ ನಾನು. ಬಿಕಾಸ್ ಏಕೆಂದರೆ ಯು ಪುಟ್ ಮೈ ಬ್ರದರ್ ಟು ಡೆತ್ ಆ್ಯಂಡ್ ಸೀಸ್ಡ್ ಮೈ ಪ್ರಾಪರ್ಟಿ. ನನ್ನ ಬ್ರದರ್ನ ನೀನು ಸಾಯೋ ರೀತಿ ಮಾಡಿದೀಯ, ಅಂದರೆ ನಿನ್ನಿಂದಾಗಿ ನನ್ನ ಬ್ರದರ್ ಸತ್ತೋದ. ಆಮೇಲೆ ನನ್ನ ಪ್ರಾಪರ್ಟಿ, ಆಸ್ತಿ ಇದೆಯಲ್ಲ, ಪ್ರಾಪರ್ಟಿ ಅಂದರೆ ಆಸ್ತಿ, ನನ್ನ ಆಸ್ತಿಯನ್ನು ನೀನು ಸೀಸ್ ಅಂದರೆ ಹಿಡಿದಿಟ್ಟಿದೀಯಾ, ಸೀಸ್ ಮಾಡಿದೀಯಾ. ಅದಕ್ಕಾಗಿ ನಾನು ನಿನ್ನ ಮೇಲೆ ಸೇಡು ತೀರಿಸ್ಕೋಬೇಕು, ಹಾಗಾಗಿ ನಾನು ನಿನ್ನ ಎನಿಮಿ ಆಗಿದ್ದೀನಿ, ಶತ್ರು ಆಗಿದ್ದೀನಿ ಅಂತ ಹೇಳ್ತಾನೆ. ಯಾರು? ಬೇರ್ಡೆಡ್ ಮ್ಯಾನ್. I had made up my mind to kill you on your way home
ಮೇಡ್ ಅಪ್ ಮೈ ಮೈಂಡ್ ಅಂದರೆ ಡಿಸೈಡೆಡ್ ಅಂತ, ನಾನು ನನ್ನ ಮೈಂಡಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದೇನೆ ಏನಂತ, ಟು ಕಿಲ್ ಯು, ನಿನ್ನ ಒಂದು ನಿಮಿಷ ಸ್ಟೂಡೆಂಟ್ಸ್. ಆ ದಿನ ಪಾಸ್ ಆಯಿತು, ಯು ಡಿಡ್ ನಾಟ್ ರಿಟರ್ನ್, ನೀನು ವಾಪಸ್ ಬರಲಿಲ್ಲ. ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್, ನಾನು ಓದ್ಕೊಂಡಿದ್ದಂತಹ ಜಾಗವನ್ನು ಬಿಟ್ಟೆ. ಆ್ಯಂಡ್ ಐ ಕೇಮ್ ಅಪಾನ್ ಯುವರ್ ಬಾಡಿಗಾರ್ಡ್, ಆವಾಗ ನಾನು ನಿನ್ನ ಬಾಡಿಗಾರ್ಡನ್ನು ನೋಡಿದೆ. ಅಂದರೆ ನಾನು ಹೋಗಬೇಕಾದ್ರೆ ನಿನ್ನ ಬಾಡಿಗಾರ್ಡಲ್ಲಿ ಇದ್ದ. ಹೂ ರೆಕಗ್ನೈಸ್ಡ್ ಮೀ, ಅವನು ನನ್ನನ್ನು ಗುರುತಿಡ್ದ ನಾನು ಯಾರು ಅಂತ. ಆ್ಯಂಡ್ ವುಂಡೆಡ್ ಮೀ, ನನ್ನನ್ನು ಗಾಯಗೊಳಿಸಿದ್ದನು ನಿನ್ನ ಬಾಡಿಗಾರ್ಡೆ. ಅವನಿಗೆ ಗೊತ್ತಾಯಿತು ನಾನು ನಿನ್ನನ್ನು ಕೊಲ್ಲಿಕ್ಕಾಗಿದ್ದೀನಿ ಅಂತ, ಅವನಿಗೆ ಗೊತ್ತಿತ್ತು. ಹಾಗಾಗಿ ನನ್ನನ್ನು ಅವನು ಗಾಯ ಮಾಡ್ದ. ಐ ಎಸ್ಕೇಪ್ಡ್ ಫ್ರಮ್ ಹಿಮ್, ನಾನು ಅವನಿಂದ ಎಸ್ಕೇಪ್ ಆದೆ, ತಪ್ಪಿಸ್ಕೊಂಡೆ. ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಸ್ಡ್ ಮೈ ವೌಂಡ್ಸ್. ಆದರೆ ನೀನು ನನ್ನನ್ನು ರಕ್ಷಣೆ ಮಾಡಿದೆ. ನೀನೇನಾದ್ರು ಡ್ರೆಸ್ಸ್ಡ್ ಮಾಡದೇ ಇದ್ದಿದ್ರೆ ಐ ಶುಡ್ ಹ್ಯಾವ್ ಡೈಡ್, ನಾನು ಸಾಯ್ತಾ ಇದ್ದೆ. ಐ ವಿಶ್ ಟು ಕಿಲ್ ಯು, ನಾನು ನಿನ್ನನ್ನು ಕೊಲೆ ಮಾಡಲಿಕ್ಕೆ ಇಷ್ಟಪಟ್ಟೆ. ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್, ನೀನು ನನ್ನ ಜೀವವನ್ನು ರಕ್ಷಣೆ ಮಾಡಿದೆ. ನೌ ಇಫ್ ಐ ಲಿವ್, ನಾನು ಬದುಕಿದ್ರೆ ಐ ವಿಲ್ ಸರ್ವ್ ಯು ಆಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್. ನಿನ್ನ ನಂಬಿಕಸ್ಥ ಸರ್ವೆಂಟ್ ಆಗಿ, ಸೇವಕನಾಗಿ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತೇನೆ. ಯಾರು? ಬೆರ್ಡೆಡ್ ಮ್ಯಾನ್. ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಮೇಡ್ ಪೀಸ್ ವಿತ್ ಇಸ್ ಎನಿಮಿ. ರಾಜನಿಗೆ ತುಂಬ ಸಂತೋಷ ಆಗುತ್ತೆ, ಯಾಕೆಂದರೆ ಅವನ ಎನಿಮಿ ಜೊತೆ ಮೇಡ್ ಪೀಸ್ ಆಗಿದ್ದಕ್ಕೆ. ಪೀಸ್ ಅಂದರೆ ಶಾಂತಿ, ಶಾಂತಿಯನ್ನು ಸಂಧಾನವನ್ನು ಮಾಡಿಕೊಂಡಿದ್ದಕ್ಕೆ ತುಂಬ ರಾಜನಿಗೆ ಸಂತೋಷ ಆಗುತ್ತೆ. ಆ್ಯಂಡ್ ಟು ಹ್ಯಾವ್ ವಾನ್ ಹಿಮ್ ಓವರ್ ಅಸ್ ಎ ಫ್ರೆಂಡ್, ಒಬ್ಬ ಮಿತ್ರನನ್ನ ಒಬ್ಬ ಗೆಳೆಯನನ್ನಾಗಿ ಮಾಡ್ಕೊಂಡಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ ಅವನಿಗೆ. ಹಿ ನಾಟ್ ಓನ್ಲಿ ಫರ್ಗೇವ್ ಹಿಮ್, ಅವನು ಕೇವಲ ಬರೀ ಕ್ಷಮಿಸೋದು ಮಾತ್ರ ಅಲ್ಲ, ಬಟ್ ಆಲ್ಸೋ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಮ್ಯಾನ್ಸ್ ಪ್ರಾಪರ್ಟಿ. ಅವನ ಪ್ರಾಪರ್ಟಿನೂ ಕೂಡ ವಾಪಸ್ ಕೊಡಲಿಕ್ಕೆ ಮಾತು ಕೊಡ್ತಾನೆ. ಲಿವಿಂಗ್ ದ ವುಂಡೆಡ್ ಮ್ಯಾನ್, ದ ಕಿಂಗ್ ವೆಂಟ್ ಔಟ್ ಆಫ್ ದ ಹಟ್ ಅಂಡ್ ಲುಕ್ಡ್ ರೌಂಡ್ ಫಾರ್ ದ ಹರ್ಮಿಟ್. ಆ ವುಂಡೆಡ್ ಮ್ಯಾನ್ ಅನ್ನು ಬಿಡ್ತಾನೆ ಕಿಂಗ್. ಏನ್ ಮಾಡ್ತಾನೆ? ವೆಂಟ್ ಟು ದ ಹರ್ಮಿಟ್ ಅಗೇನ್, ಪುನಃ ಹರ್ಮಿಟ್ ಹತ್ರಕ್ಕೆ ಹೋಗ್ತಾನೆ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಅಂಡ್ ಸೆಡ್, ಹೇಳ್ತಾನೆ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್. ಓ ಬುದ್ಧಿವಂತ ಮನುಷ್ಯನೇ, ಕೊನೆಯದಾಗಿ ನಿನ್ನ ನಾನು ಬೆಗ್ ಮಾಡ್ತಾ ಇದ್ದೀನಿ, ಬೆಗ್ ಅಂದ್ರೆ ಬೇಡಿಕೊಳ್ತಾ ಇದ್ದೀನಿ, ಪ್ಲೀಸ್ ಆನ್ಸರ್ ಮೈ ಕ್ವಶನ್ಸ್ ಅಂತ ಕೇಳ್ತಾನೆ. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ನೀನು ಈಗಾಗಲೇ ಆನ್ಸರ್ನ ಪಡ್ಕೊಂಡಿದೀಯಾ, ಸೆಡ್ ದ ಹರ್ಮಿಟ್. ನಿನಗೆ ಆಲ್ರೆಡಿ ಆನ್ಸರ್ನ ಪಡ್ಕೊಂಡಿದೀಯಾ ಅಂತ ಹರ್ಮಿಟ್ ಹೇಳ್ತಾನೆ. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ಸೆಡ್ ದ ಹರ್ಮಿಟ್. ಹರ್ಮಿಟ್ ಹೇಳ್ತಾರೆ, ನಿನಗೀಗಾಗಲೇ ಆನ್ಸರ್ ಸಿಕ್ಕಿದೆ ಅಂತ ಹೇಳ್ತಾರೆ. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್, ವಾಟ್ ಡ್ಯೂ ಮೀನ್, ಹೇಗೆ ನನಗೆ ಆನ್ಸರ್ ಸಿಕ್ಕಿದೆ, ಏನ್ ಹೇಳ್ತಾ ಇದ್ದೀರಿ ಅಂತಾನೆ.
Paragraph number 9. Do you not see? Ni nodlilva, replied the hermit. If you had not pitied my weakness yesterday and had not dug these beds for me, ನೆನ್ನೆ ನೀನು ನನ್ನ ಮೇಲೆ ಅನುಕಂಪವನ್ನು ತೋರಿಸ್ತಾ ಇದ್ದಿದ್ರೆ, ನನ್ನ ವೀಕ್ನೆಸ್ ಮೇಲೆ ನೀನು ಈ ಬೆಡ್ಗಳನ್ನ ನೀನು ಮಾಡ್ತಿರ್ಲಿಲ್ಲ ನನಗೋಸ್ಕರ. ಯು ವುಡ್ ಹ್ಯಾವ್ ಗಾನ್ ಅವೇ, ನೀನು ಹೊರಟೋಗ್ತಾ ಇದ್ದೆ. ದೆನ್ ದಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಟ್ ಯು, ಅವಾಗ ಆ ಮನುಷ್ಯ ನಿನ್ನನ್ನು ಅಟ್ಯಾಕ್ ಮಾಡೋನು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವರ್ ಡಿಗ್ಗಿಂಗ್ ದ ಬೆಡ್ಸ್. ಅದರಿಂದ ತುಂಬ ಇಂಪಾರ್ಟೆಂಟ್ ಟೈಮ್ ಯಾವ್ದಪ್ಪ ಅಂತ ಅಂದ್ರೆ, ನೀನು ಬೆಡ್ಗಳನ್ನ ಮಾಡ್ಲಿಕ್ಕೆ ಡಿಗ್ಗಿಂಗ್ ಮಾಡ್ತಿದ್ದಲ್ಲ, ಅದೇ ಇಂಪಾರ್ಟೆಂಟ್ ಟೈಮ್. ಎಸ್, ಡಿಗ್ಗಿಂಗ್ ದ ಬೆಡ್ಸ್ ಇತ್ತಲ್ಲ, ಆ ಟೈಮು ಇಂಪಾರ್ಟೆಂಟ್ ಟೈಮ್. ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆಯಲ್ಲ. ನೆಕ್ಸ್ಟ್, ಅಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್, ನಾನು ನಿನಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಹೌದಲ್ವಾ, ನಾನಿರೋದಕ್ಕೆ ನಿನ್ನಲ್ಲಿ ನೀನು ಬೆಡ್ ಮಾಡಿದ್ದು. ಅಂಡ್ ಟು ಡೂ ಮೀ ಗುಡ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಟು ಡೂ ಮೀ ಗುಡ್, ನನಗೆ ಒಳ್ಳೇದು ಮಾಡ್ದಲ್ಲ, ಅದೇ ಇಂಪಾರ್ಟೆಂಟ್ ಕೆಲಸ, ಇಂಪಾರ್ಟೆಂಟ್ ಬಿಸ್ನೆಸ್. ಮೂರಕ್ಕೂ ಆನ್ಸರ್ ಸಿಕ್ತಲ್ಲ ಅಂತ ಹೇಳ್ತಾರೆ. ಲೇಟರ್ ಅದಾದ್ಮೇಲೆ ಇನ್ನೊಂದು ಹೇಳ್ತಾರೆ ಇದೇ ಮೂರು ಕ್ವಶನ್ಗೆ ಪುನಃ ಇನ್ನೊಂದು ಆನ್ಸರ್ ಸಿಕ್ಕಿದೆ ನೋಡಿ. ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ಆರ್ ಕೇರಿಂಗ್ ಫಾರ್ ಹಿಮ್. ನಿನ್ನ ಹತ್ರಕ್ಕೆ ಆ ಮನುಷ್ಯ ಓಡ್ ಬಂದಾಗ ಅವನನ್ನ ಕೇರಿಂಗ್ ಮಾಡ್ದಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಹಿಮ್, ಹಿ ವುಡ್ ಹ್ಯಾವ್ ಡೈಡ್. ನೀನು ಅವನ್ನ ಡ್ರೆಸ್ಸಿಂಗ್ ಮಾಡ್ಲಿಲ್ಲ ಅಂದಿದ್ರೆ ಅವನು ಸತ್ತೋಗ್ತಾ ಇದ್ದ. ವಿಥೌಟ್ ಹ್ಯಾವಿಂಗ್ ಮೇಡ್ ಪೀಸ್ ವಿತ್ ಯು, ನಿನ್ ಜೊತೆ ಅವನು ಶಾಂತಿ ಸಂಧಾನವನ್ನು ಮಾಡ್ಕೊಳ್ಳದೆ ಸತ್ತೋಗ್ತಾ ಇದ್ದ. ಹಂಗಾಗಿ ನೀನು ಅವನ ಕೇರ್ ಮಾಡಿದ್ದು ತುಂಬಾ ಇಂಪಾರ್ಟೆಂಟ್ ಟೈಮ್. ಸೊ ಹಿ ವಾಸ್ ದ ಇಂಪಾರ್ಟೆಂಟ್ ಮ್ಯಾನ್. ಇಂಪಾರ್ಟೆಂಟ್ ಮ್ಯಾನ್ ಅಲ್ಲಿ ಅವನೇ, ಆ ಬಿಯರ್ಡೆಡ್ ಮ್ಯಾನ್ ಇದ್ನಲ್ಲ, ಅವನೇ ಇಂಪಾರ್ಟೆಂಟ್ ಮ್ಯಾನ್. ಅಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಅವನಿಗೆ ನೀನು ಏನ್ ಮಾಡಿದೆ, ರಕ್ಷಣೆ ಮಾಡಿದೆ, ಸೇವ್ಡ್ ಹಿಮ್ ಅಲ್ವಾ, ಅದು ಇಂಪಾರ್ಟೆಂಟ್ ಬಿಸ್ನೆಸ್. ಸಿಕ್ಕದ್ವಲ್ಲ ಆನ್ಸರ್ ನಿನ್ ಮೂರು ಕ್ವಶನ್ಗಳಿಗೂ. ಹೌದಾ, ನನ್ನ ವಿಚಾರದಲ್ಲೂ ಮೂರು ಕ್ವಶನ್ಗೆ ಆನ್ಸರ್ ಸಿಕ್ತು, ಬಿಯರ್ಡೆಡ್ ಮ್ಯಾನ್ ವಿಚಾರದಲ್ಲೂ ಮೂರು ಕ್ವಶನ್ಗಳಿಗೆ ಆನ್ಸರ್ ಸಿಕ್ತು, ಹೌದಲ್ವಾ. ಪ್ಯಾರಾಗ್ರಾಫ್ ನಂಬರ್ 10, ರಿಮೆಂಬರ್ ದೆನ್ ದೇರ್ ಇಸ್ ಓನ್ಲಿ ಒನ್ ಟೈಮ್ ದಟ್ ಇಸ್ ಇಂಪಾರ್ಟೆಂಟ್ ಅಂಡ್ ದಟ್ ಟೈಮ್ ಇಸ್ ನೌ. ನೆನ್ಪಿಟ್ಕೋ ರಾಜನೇ, ಒಂದೇ ಒಂದು ಸಮಯ ಇದೆ, ಅದು ಇಂಪಾರ್ಟೆಂಟ್ ಟೈಮ್, ಅದು ಯಾವ್ದಪ್ಪ ಅಂತ ಅಂದ್ರೆ ನೌ. ಈ ಎಲ್ಲ ಆನ್ಸರ್ಗಳನ್ನ ನಾವು ಕೂಲಂಕುಷವಾಗಿ ಅನಾಲಿಸಿಸ್ ಮಾಡಿ ನೋಡಿದ್ರೆ ನೌ ಅನ್ನೋಂಥದ್ದು ಉತ್ತರ ಆಗತ್ತೆ. ಇಂಪಾರ್ಟೆಂಟ್ ಟೈಮ್ ಅಂದ್ರೆ ನೌ, ಈಗ ಅನ್ನೋದು ಇಂಪಾರ್ಟೆಂಟ್ ಟೈಮ್. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆಕ್ಟ್. ನಾವೇನಾದರೂ ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತ ಅಂದ್ರೆ, ಈಗ ನಾನು ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಆಗುತ್ತೆ. ಯಾಕೆಂದ್ರೆ ಆ ಟೈಮ್ ಮಾತ್ರ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ನೋವು ಅನ್ನುವಂಥದ್ದನ್ನ ನಾವು ಇಂಪಾರ್ಟೆಂಟ್ ಟೈಮ್ ಅಂತ ಭಾವಿಸ್ಬೇಕು. ಹರ್ಮಿಟ್ ಹೇಳ್ತಾರೆ ಲಾಸ್ಟ್ಗೆ, ದ ಮೋಸ್ಟ್ ನೆಸೆಸರಿ ಪರ್ಸನ್, ತುಂಬಾ ಅವಶ್ಯಕತೆ ಇರೋ ವ್ಯಕ್ತಿ ಯಾರಪ್ಪ ಅಂದ್ರೆ, ಇಸ್ ದ ಪರ್ಸನ್ ಯು ಆರ್ ವಿತ್ ಅಟ್ ಎ ಪರ್ಟಿಕ್ಯುಲರ್ ಮೊಮೆಂಟ್. ಆ ಸಂದರ್ಭದಲ್ಲಿ ನೀನು ಯಾವ ವ್ಯಕ್ತಿಯ ಜೊತೆ ಇರ್ತೀಯೋ ಅದೇ ವ್ಯಕ್ತಿ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾನೆ. ದ ಪರ್ಸನ್ ಯು ಆರ್ ವಿತ್, ನೀನು ಯಾರ ಜೊತೆ ಇರ್ತೀಯೋ ಅದೇ ವ್ಯಕ್ತಿ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾನೆ. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದಟ್ ಪರ್ಸನ್ ಗುಡ್. ಇಂಪಾರ್ಟೆಂಟ್ ಬಿಸ್ನೆಸ್ ಯಾವುದು, ಆ ಪರ್ಸನ್ಗೆ ಒಳ್ಳೇದು ಮಾಡ್ತೀಯಲ್ಲ ನಿನ್ ಜೊತೆಲಿ ಇದ್ದವನಿಗೆ, ಅದು ಇಂಪಾರ್ಟೆಂಟ್ ಬಿಸ್ನೆಸ್ ಆಗುತ್ತೆ. ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದಟ್ ಪರ್ಪಸ್ ಅಲೋನ್. ನಮ್ಮನ್ನ ದೇವರು ಈ ಭೂಮಿ ಮೇಲೆ ಕಳಿಸಿರೋದು, ಈ ಜಗತ್ತಿಗೆ ಕಳಿಸಿರೋದು ಈ ಕೆಲಸ ಮಾಡ್ಲಿಕ್ಕಾಗಿ. ಹಾಗಾಗಿ ನೋವು ಅನ್ನೋದು ಇಂಪಾರ್ಟೆಂಟ್ ಟೈಮ್. ನಾವು ಯಾರ ಜೊತೆಲಿರ್ತೀವಿ ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಅವರೇ ಇಂಪಾರ್ಟೆಂಟ್ ಪರ್ಸನ್. ಆ ಜೊತೆಲಿದ್ದಂತ ವ್ಯಕ್ತಿಗೆ ನಾವು ಏನಾದ್ರೂ ಒಳ್ಳೇದು ಮಾಡ್ಬೇಕಲ್ಲ, ಅದೇ ಇಂಪಾರ್ಟೆಂಟ್ ಬಿಸ್ನೆಸ್ ಅಂತ ಹೇಳಿ ಕಳಿಸ್ಕೊಳ್ತಾನೆ ಆ ಹರ್ಮಿಟ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನನ್ನ ಕ್ಲಾಸ್ ಮುಗಿದಿದೆ. ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ. ವಿಡಿಯೋನ ನೋಡಿ ಆದ್ಮೇಲೆ ಲೈಕ್ ಆಗಿದ್ರೆ ವಿಡಿಯೋನ, ಇಲ್ಲಿ ಲೈಕ್ ಬಟನ್ ಇದೆ ನೋಡಿ, ಆ ಲೈಕ್ನ ಪ್ರೆಸ್ ಮಾಡಿ.
ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.